ಅಧಿಕಾರಿ ಬೇರೆ ಯಾರು ಅಲ್ಲ, ನಮ್ಮಪ್ಪ. ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋನು ಅನ್ಕೊಂಡೆ. ರಾತ್ರಿ 10 ಗಂಟೆಗೆ ಲೈಟ್ ಆಫ್ ಮಾಡದೆ ಹಾಡು ಕೇಳ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಅನ್ಕೊಂತಾರೆ? ಬೆಳಗ್ಗೆ ಬಂದ್ರೆ ತಾನೇ ತಪ್ಸ್ಕೊಂಡು ಹೋಗ್ತೀರಾ, ಇವಾಗ ರಾತ್ರಿ ಬಂದಿದ್ದೀನಿ, ಹೆಂಗೆ ತಪ್ಸ್ಕೊಂಡು ಹೋಗ್ತೀರಾ ನೋಡ್ತೀನಿ. ಹ್ಞೂ, ಕೃಷ್ಣ ಕೃಷ್ಣ, ನೀನು ಯಾಕೆ ಹೆಂಗೆ ನಂಗೆ ಹಿಂಸೆ ಕೊಡ್ತಾ ಇದೀಯಾ? ನೀನು ನನಗೆ ಗಂಡನೂ ಕೊಡ್ತಿಲ್ಲ, ಇವ್ರು ನನಗೆ ಬಾಡ್ಗೆನೂ ಕೊಡಲ್ಲ ಅಂತಾರೆ. ಒಬ್ಬಳೆ ಈ ಚಿಕ್ಕ ಹುಡುಗಿ ಇನ್ನೇನು ಮಾಡ್ತಾಳೆ? ಏನು ಅಂಡಾಳಮ್ಮ, ಏನೋ ಚಿಕ್ಕ ಮಗು ಅದು ಇದು ಅಂತ ನಿನ್ನ ಮೊಮ್ಮಗಳ ಬಗ್ಗೆ ಮಾತಾಡ್ತಿದ್ಯಾ? ಬಾಡ್ಗೆ ಏರಿಸ್ಬಿಡ್ತೀನಿ, ಹುಷಾರು. ಇಲ್ಲ ಅಂಡಾಳ್, ಒಬ್ಳೆ ಇದ್ದು ನೀನ್ ಯಾಕೆ ಇಷ್ಟ ಕಷ್ಟ ಪಡ್ಬೇಕು? ಕಾಲ ಕಾಲಕ್ಕೆ ಒಂದ್ ಮದ್ವೆ ಮಾಡ್ಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ತಾನೇ? ನಾನಾ ಬೇಡ ಅಂತಿದ್ದೀನಿ, ಆ ಕೃಷ್ಣನೇ ಒಂದ್ ಒಳ್ಳೆ ದಾರಿ ತೋರಿಸ್ತಾ ಇಲ್ಲ. ಕೃಷ್ಣ ತೋರ್ಸಿದ್ರೆ ಒಂದ್ ಕತ್ತೆನ್ ಕೂಡ ಮದ್ವೆ ಮಾಡ್ಕೋತೀನಿ, ಒಂದ್ ನಾಯಿನ ಮಾಡ್ಕೊಂಡ್ರು ಮಾಡ್ಕೋತೀನಿ. ಯಾಕೆ, ನಿನ್ನ ಹೇಳಿದ್ರು ಮದ್ವೆ ಮಾಡ್ಕೋತೀನಿ. ಆ ಕೃಷ್ಣ ನನಗೆ ಯಾವಾಗ ದಾರಿ ತೋರಿಸ್ತಾನೋ. ಏನು ಯೋಚನೆ ಮಾಡ್ತಿದ್ಯಾ? ಹೊಸ ಸಂಶೋಧನೆ ಕೃಷ್ಣ ಅಂಡಾಳಮ್ಮ. ಕ್ಲಿಂಗ್, ಬಾಡಿಗೆನೇ ಕೊಡದೆ ತಪ್ಪಿಸ್ಕೊಳ್ಳದೆ ಹೆಂಗೆ? ಹೇಗೆ? ರೇಪ್ ಚೂಡು ಸಂಭವಾಮಿ ಯುಗೇ ಯುಗೇ. ನೇನೇ ರಾಮುಡು, ನೇನೇ ಕೃಷ್ಣುಡು, ನೇನೇ ಎನ್ಟಿಆರು. ಕೃಷ್ಣರು ಕಪ್ಪಾಗಿರ್ತಾರೆ ಅಂತಲ್ವಾ ನಾನು ಕೇಳ್ಪಟ್ಟಿದ್ದೀನಿ, ನೀನು ಬೆಳ್ಳಕ್ಕಿದ್ಯಲ್ಲ. ನಾನು ಉಜಲ ಉಪಯೋಗಿಸ್ತೀನಿ. ನೀನು ಸುಮ್ಮನೆ ತಮಾಷೆಗೆ ಸುಮ್ಮನೆ ಆಟ ಆಡ್ದೆ. ನೈಟ್ ಎಫೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಮೇಕಪ್ ಮಾಡ್ಕೊಂಡೆ. ನಿನ್ನ ನಾನು ಎಲ್ಲೋ ನೋಡಿದ್ದೀನಲ್ಲ. ಬೇರೆ ಎಲ್ಲೂ ಅಲ್ಲ, ನಿಮ್ಮನೇಲೆ. ಅಲ್ಲಿ ಲಕ್ಷ್ಮೀ ಲಕ್ಷ್ಮೀ ಅಂತ ಒಬ್ಬ ಉಳ್ಕೊಂಡಿದ್ದಾನಲ್ಲ, ಅವನ್ ಬೇರೆ ಯಾರೂ ಅಲ್ಲ, ನಾನೇ ಅವನು, ಅವನೇ ನಾನು. ಕಲ್ಕಿ ಅವತಾರದಲ್ಲಿ ನಾನು ಲಕ್ಷ್ಮೀಕಾಂತನಾಗಿ ನಿಮ್ ಹೌಸಲ್ಲೇ ಉಳ್ಕೊಂಡಿದ್ದೀನಿ. ನಮ್ ಲಕ್ಷ್ಮೀಲಿ ಕಲ್ಕಿ ಅವತಾರ ತಾಳಿದ್ಯಾ? ಲಕ್ಷ್ಮೀಲಿ ಕಲ್ಕಿ ಅವತಾರನೇ ಅಲ್ಲ, ಸದಾ ರೂಪಕ ತಾರ, ಚಂಪಕ, ಬೇಕಿದ್ರೆ ಕಲ್ಸಕ್ರೆ ಅವತಾರನೂ ತಾಳ್ತೀನಿ, ತಾಳ್ತಾನೇ ಇರ್ತೀನಿ. ಯಾವ ನನ್ ಮಗ ಕೇಳ್ತಾನೆ? ಕೃಷ್ಣ ಕೃಷ್ಣ ಅಂಡಾಳಮ್ಮ, ನಿನ್ ಮನಸ್ಸನ್ ಗೆಲ್ಲಕ್ಕೇನೆ ನಾನ್ ಲಕ್ಷ್ಮೀಕಾಂತನ್ ರೂಪದಲ್ಲಿ ನಿನ್ ಮನೇಲಿ ರೆಂಟ್ಗಿದ್ದೀನಿ. ಇನ್ನ 6 ತಿಂಗಳ ಕಾಲ ಲಕ್ಷ್ಮೀಕಾಂತಂಗ್ ಏನೇನ್ ಬೇಕೋ ಎಲ್ಲ ಕೊಟ್ಟು ಅವನ್ನ ಸ್ಯಾಟಿಸ್ಫೈ ಮಾಡು. ಅದಾದ ನಂತರ ನಿನ್ನ ನೇರವಾಗಿ ಪಡಿಬಹುದು. ಗಾಡ್ಸ್ ಮಸ್ಟ್ ಬಿ ಕ್ರೇಜಿ. ಕೃಷ್ಣ ಕೃಷ್ಣ, ದೊಡ್ಡ ಮಾತುಗಳೆಲ್ಲ ಆಡ್ತಿದ್ಯಲ್ಲಪ್ಪ. ಕೃಷ್ಣ ಕೃಷ್ಣ, ಇವಾಗ ಏನ್ ಮಾಡ್ತೀಯೋ? ಇಪ್ಪುಡು ಚೂಡು, ನನ್ ಕೃಷ್ಣ ಎಲ್ಲಿ, ನನ್ ಕೃಷ್ಣ ಎಲ್ಲಿ? ಕೃಷ್ಣ, ಏನು ರೇಮೆನ್ಸ್ ಇಂದ ಒಂದ್ ಶರ್ಟು, ಲೆವಿಸ್ ಇಂದ ಒಂದ್ ಪ್ಯಾಂಟು ತಂದಿದ್ದೀನಿ, ತಗೋ. ಥ್ಯಾಂಕ್ಸ್ ಅಂಡಾಳಮ್ಮ. ಅವನು ರೇಮೆಂಡು, ನನಗೆ ನಿನಗೆ ಬಿಸ್ಕೆಟ್, ನನಗೆ ಅದೇ ತನ ಹಾಕೋದು. ಅಂಡಾಳಮ್ಮ, ನನ್ ಕೃಷ್ಣನ್ ಗೆಟಪ್ ಸರಿ ಇಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ, ಹಾಗಾಗಿ ನನ್ನ ಹಳೆ NTR ಫಿಲಮ್ಗಳನ್ನ ನೋಡಬೇಕಾಗಿದೆ. ನಿನ್ನಿಂದ ನನಗೊಂದು ಒನಿಡ ಕಲರ್ TVನೂ ಒಂದೇ ಒಂದು VCR ಇಸ್ಕೊಡಕ್ಕಾಗತ್ತಾ? ಏನ್ ಕೃಷ್ಣ ಹಂಗ್ ಕೇಳ್ಬಿಟ್ಟೆ, ಅದೀನ ಭಾಗ್ಯಂ. ನಿಂಗ್ ಬೇರೆ ಏನ್ ಬೇಕಿದ್ರು ನಾಚ್ಕೊಳ್ದೆ ನನ್ನ ಹತ್ರ ಕೇಳು. ಅಯ್ಯೋ, ಸದ್ಯಕ್ಕಿದ್ ಸಾಕು, ಬೇಕಾದಾಗ ನಾನೇನನ್ನ ಕೇಳ್ತೀನಿ.
ಈ ಹಣ್ಣು ಇಡಬೇಕು. ಒಂದು ರೆಫ್ರಿಜರೇಟರ್ ಕೊಡ್ಸೋಕ್ಕಾಗತ್ತಾ? ಇದನ್ನ ಹೊಗಿಬೇಕು. ಒಕ ಮಂಚಿ ವಾಷಿಂಗ್ ಮಿಷಿನ್ ಇಸ್ಕೊಡಕ್ಕಾಗತ್ತಾ? ಇದನ್ನ ಕೇಳಬೇಕು. ಓಕೆ ಒಕ ಟೇಪ್ ರೆಕಾರ್ಡ್ರು ಕೊಡ್ಸೋಕ್ಕಾಗತ್ತಾ? ಫೋರ್ತ್ ಕ್ವಶನ್. ಚಿಕ್ಕ ಮೊಟ್ಟೆ ಪ್ಲಸ್ ಚಿಕ್ಕ ಮೊಟ್ಟೆ ಇಸ್ ಇಕ್ವಲ್ ಟು ದೊಡ್ಡ ಮೊಟ್ಟೆ. ಹಾ ಯಾ, ವೆರಿ ಈಸಿ ಕ್ವಶನ್. ಛೇ, ಪ್ರೀತಿಯ ವಿದ್ಯಾಗೆ. ನಿನ್ನೆ ಟೂರಿಂಗ್ ಥಿಯೇಟ್ರಲ್ಲಿ ಪ್ರೇಮಲೋಕ ಸಿನಿಮಾ ನೋಡಿದೆ. ಸಿನಿಮಾ ನೋಡಿ ಮನೆಗೆ ಬಂದ್ಮೇಲೆ ನೀನು ನಾನು ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಅಂತ ಶಿಮ್ಲಾ ಮತ್ತೆ ಊಟಿಯಲ್ಲಿ ಕಲರ್ ಕಲರ್ ಡ್ರೆಸ್ ಅಲ್ಲಿ ಡುಯೆಟ್ ಹಾಡ್ತಿದ್ವಿ ಕನ್ಸಲ್ಲಿ. ಹಾ, ಈ ತರ ಯಾವತ್ ನಿಜವಾಗಿ ನಡೆಯುತ್ತೋ? ಅದುವರೆಗೂ ಶಬ್ದವಿಲ್ಲದ ಮುತ್ತು ಕೊಡುತ್ತಾ ಕಿರಣ್ ಕಿರಣ್ ಕಿರಣ್. ಏನ್ ಲೆಟರ್ ಅಮ್ಮ ಅದು? ಏನು ಇಲ್ಲ. ಇಲ್ಲ, ನಿನ್ನೇನೋ ಸೀಕ್ರೆಟ್ ಗೊತ್ತಿದ್ಯಾ? ಅದೇನೋ ಇದೆ, ಆ ಲೆಟರ್ ಕೊಡು. ಏಯ್, ಇವಾಗ ಲೆಟರ್ ಕೊಡ್ತಿಲ್ಲ, ನಾವೇ ಕಿತ್ಕೊಳ್ಳೋಣ. ಶಬ್ದವಿಲ್ಲದೆ ಮುತ್ತು ಕೊಡುವವ ಕಿರಣ್. ಯಾರಿದು ಶಬ್ದವಿಲ್ಲದ ಮುತ್ತು? ಮಾವನ್ ಮಗ. ಓ, ಮಾವನ್ ಮಗನ? ಏನೋದಿರ್ಬಹುದು. ಅಬ್ಬಬ್ಬಾ, ಅಂದ್ರೆ ಎಸ್ಎಲ್ಸಿ ಎಂಎಸ್ಸಿ ಆಗಿದೆ. ಎಂಎಸ್ಸಿ ಅಗ್ರಿಕಲ್ಚರ? ತುಂಬಾ ಓದಿದನು. ಅಲ್ಲ, ಸರ್ ಅಲ್ಲಿ ಕೆಲಸ ಮಾಡ್ತಿರೋದು ಗವರ್ನಮೆಂಟ್ ಆಫೀಸ್ ಅಲ್ಲ, ಪ್ರೈವೇಟ್ ಕಂಪನಿ ತಾನೆ? ಹಾಗಾದ್ರೆ ಬಿಸ್ನೆಸ್ ಏನಾದ್ರೂ ಮಾಡ್ತಿದ್ದಾರಾ? ಅದು ಅಲ್ವಾ, ಮತ್ತಿನ್ನೇನ್ ಮಾಡ್ತಿದ್ದಾರೆ? ನೀನ್ ಆಡಿದ್ದು ಹಾಡಿದ್ದು ಎಲ್ಲ ಸರಿ, ಆದ್ರೆ ಒಂದೇ ಒಂದು ಸರಿ ಇಲ್ಲ. ಏನದು? ನೀನ್ ಉಳ್ತಾ ಇರೋದು ನನ್ನ ಎಲ್ಲ ಕಣೋ ಮುಂಡೆದೆ. ಕಿರಣ, ನಿನ್ಗೊಂದು ರಿಜಿಸ್ಟರ್ ಲೆಟರ್ ಬಂದೈತೆ. ರಿಜಿಸ್ಟರ್ ಎಲ್ಲಿಂದ ಬಂದೈತೆ? ಪುಡ್ಗಾಸಿ ಕಟ್ಕೊಂಡಿರೋಕ್ಕೆಲ್ಲ ನಾನು ಉತ್ತರ ಕೊಡಕ್ಕಿಲ್ಲ. ಇದ್ರಾಗೊಂದ್ ಸೈನ್ ಹಾಕ್ಲಾ. ಎಲ್ಲಿಂದ ಬಂದಿದೆ? ರಾಮ್ಪುರದಿಂದ ವಿದ್ಯಾನರ್ ಕಳ್ಸವ್ರೆ. ಎತ್ತಗೋದ? ಮಾಯಾಗ್ಬಿಟ್ನಲ್ಲ. ಅತ್ತೆ ಮಗಳಿಂದ ಲೆಟರ್ ಬಂದೈತೆ. ಏನಿಲ್ಲಿರ್ತಾನ? ಎಲ್ಲಾದ್ರೂ ಊಟಿ ಕೊಡೈಕನಲ್ಲಿ ಡೇಟ್ ಇರ್ತಿರ್ತಾನೆ. ಸೀರೆಲಿ ಸೆರಗಿನಲ್ಲಿ ಕದ್ದು ಕೂರುವೆ, ನಿನ್ನ ನಡಿಗೆಗೇನೆ ಸೋತು ನಾನು ನಾಚಿಕೊಳ್ಳುವೆ. ನೀ ಉಡುವ ಸೀರೆಲಿ ಸೆರಗಿನಲ್ಲಿ ಕದ್ದು ಕೂರುವೆ, ನಿನ್ನ ನಡಿಗೆಗೇನೆ ಸೋತು ನಾನು ನಾಚಿಕೊಳ್ಳುವೆ. ಕೇಳೆ ನನ್ನ ರೂಪಸಿ ಸುರಿವ ಮಳೆಯು ನೀನೇನೆ, ನಿನಗೆ ಕೂಡಿಯೂ ಆಗಿ ನಿನ್ನ ಜೊತೆ ನಾನು ಬರಲೆ. ಕೇಳೆ ದಾವಣಿ ಬಾಲೆ ನಿನ್ನ ನೋಟ ಸುಂದರ, ನಿನ್ನ ನಡಿಗೆಯಂತೆಯೇ ನನ್ನ ಹೃದಯ ಮಿಡಿದಿದೆ. ನೀ ಕಟ್ಟ ಪಂಚ
ನನ್ನ ಮೀಸೆಯಡಿಯ ನಗುವಿನಲ್ಲಿ ಕರಗಿ ಹೋದೇನೆ. ನೀ ಕಟ್ಟ ಪಂಚಜಾರಿಯ ಈಗ ನಾನು ಆಗಲೇ. ನಿನ್ನ ಮೀಸೆಯಡಿಯ ನಗುವಿನಲ್ಲಿ ಕರಗಿ ಹೋದೇನೆ. ನೀನೇ ನನ್ನ ಅರಸ, ದೃಷ್ಟಿ ತೆಗೆಯಲ ವೀರ. ನಿನ್ನ ಆಸೆಯಲ್ಲವ ನನಗೆ ಹೇಳು ನಿ ಮಾಮ. ನನ್ನ ದಾವಣಿ ಬಣ್ಣ ನೀನು ಅಲ್ಲವಿ ಮಾಮ. ನನ್ನ ನಡಿಗೆಯ ಕಾಲಿಗೆ ಶಕ್ತಿ ನೀನೇ ಮಾಮ. ನೀ ಹುಡುಕಿ ಹುಡುಕಿ ಹಾಕೋ ಆಭರಣಕ್ಕೆ ಹೊಳೆಯೋ ಬಿಸಿಲು ಹೊಳಪು ಎಲ್ಲ ನಾನೇ ಕಣಮ್ಮೆ. ನಿನ್ನ ಮುದ್ದಿನ ಉದ್ದ ಜಡೆಯಲ್ಲಿಯೇ ನನ್ನ ಮನಸ್ಸು ತೇಲಿ ಹಾರಿ ಹೋಗಿದೆ. ನಿನ್ನ ಮಾತ ಮಾಯದಲ್ಲಿ ನನ್ನ ಹೃದಯ ಕತ್ತ ಚೋರ ನೀನೇ. ನನ್ನ ನಿದ್ದೆಯನ್ನು ಕತ್ತ ನನ್ನ ಮುದ್ದು ರಜ ನೀನೇ ಅಲ್ಲವೇ. ಆ ಬಾನು ಭೂಮಿಯಲ್ಲ ನಂಗ ಬಣ್ಣ ಬಣ್ಣವಾಯ್ತು. ಅರೆ ನೀನು ನಾನು ಸೇರೋದೊಂದು ಬಾಕಿ ಉಂಟು ಇನ್ನು. ನೀನೇ ನನ್ನ ಅರಸ, ದೃಷ್ಟಿ ತೆಗೆಯಲ ವೀರ. ನಿನ್ನ ಆಸೆಯಲ್ಲವ ನನಗೆ ಹೇಳು ನಿ ಮಾಮ. ನನ್ನ ದಾವಣಿ ಬಣ್ಣ ನೀನು ಅಲ್ಲವಿ ಮಾಮ. ನನ್ನ ನಡಿಗೆಯ ಕಾಲಿಗೆ ಶಕ್ತಿ ನೀನೇ ಮಾಮ. ನೀ ಉಡುವ ಸೀರೆಲಿ ಸೆರಗಿನಲ್ಲಿ ಕದ್ದು ಕೂರುವೆ. ನಿನ್ನ ನಡಿಗೆಗೇನೆ ಸೋತು ನಾನು ನಾಚಿಕೊಳ್ಳುವೆ. ನೀ ಉಡುವ ಸೀರೆಲಿ ಸೆರಗಿನಲ್ಲಿ ಕದ್ದು ಕೂರುವೆ. ನಿನ್ನ ನಡಿಗೆಗೇನೆ ಸೋತು ನಾನು ನಾಚಿಕೊಳ್ಳುವೆ. ಕೇಳೆ ನನ್ನ ರೂಪಸಿ ಸುರಿವ ಮಳೆಯು ನೀನೇನೆ. ನಿನಗೆ ಕೂಡಿಯು ಆಗಿ ನಿನ್ನ ಜೊತೆ ನಾನು ಬರಲೆ. ಕೇಳೆ ದಾವಣಿ ಬಾಲೆ ನಿನ್ನ ನೋಟ ಸುಂದರ. ನಿನ್ನ ನಡಿಗೆಯಂತೆಯೇ ನನ್ನ ಹೃದಯ ಮಿಡಿದಿದೆ. ಸಂಭ್ರಮದ ಭಾಗವೆಲ್ಲ ನಿನ್ನ ಬೆನ್ನಿಂದೆ ಓಡಿ ಬರಲಿ. ನೀನೇ ನನ್ನ ರಗಿಣಿಯು, ನಿನ್ನ ಆಸೆಯೇ ನನ್ನ ಕಾಯಕ. ನಾ ಬೇಗ ನಿನ್ನ ಸೇರುವ ಆಸೆಯನ್ನು ಕಾದು ಸೋತು ಹೋದೆ. ಬೇಗ ನನ್ನ ಸೇರೆ ತಪ್ಪು ನೀನು ಈಗ. ಕೇಳೆ ನನ್ನ ರೂಪಸಿ ಸುರಿವ ಮಳೆಯು ನೀನೇನೆ. ನಿನಗೆ ಕೂಡಿಯು ಆಗಿ ನಿನ್ನ ಜೊತೆ ನಾನು ಬರಲೆ. ಕೇಳೆ ದಾವಣಿ ಬಾಲೆ ನಿನ್ನ ನೋಟ ಸುಂದರ. ನಿನ್ನ ನಡಿಗೆಯಂತೆಯೇ ನನ್ನ ಹೃದಯ ಮಿಡಿದಿದೆ. ನೀ ಕಟ್ಟ ಪಂಚಜರಿಯ ಈಗ ನಾನು ಆಗಲೇ. ನಿನ್ನ ಮೀಸೆಯಡಿಯ ನಗುವಿನಲ್ಲಿ ಕರಗಿ ಹೋದೇನೆ. ನೀ ಕಟ್ಟ ಪಂಚಜರಿಯ ಈಗ ನಾನು ಆಗಲೇ. ನಿನ್ನ ಮೀಸೆಯಡಿಯ ನಗುವಿನಲ್ಲಿ ಕರಗಿ ಹೋದೇನೆ. ನೀನೇ ನನ್ನ ಅರಸ, ದೃಷ್ಟಿ ತೆಗೆಯಲ ವೀರ. ನಿನ್ನ ಆಸೆಯಲ್ಲವ ನನಗೆ ಹೇಳು ನಿ ಮಾಮ. ನನ್ನ ದಾವಣಿ ಬಣ್ಣ ನೀನು ಅಲ್ಲವಿ ಮಾಮ. ನನ್ನ ನಡಿಗೆಯ ಕಾಲಿಗೆ ಶಕ್ತಿ ನೀನೇ ಮಾಮ. ನಾಯಕರೇ, ಅವತ್ ರೋಡಲ್ಲಿ ನಿಮಗೆ ಅವಮಾನ ಮಾಡಿದ ಹುಡುಗ ಯಾರು ಅಂತ ಗೊತ್ತಾಯ್ತು. ಸುಮಾರು 10 ವರ್ಷಗಳ ಹಿಂದೆ ನೀವು ಅರಣ್ಯ ಸಚಿವರಾಗಿದ್ದಾಗ ಲಕ್ಷ್ಮೀಪುರ ದೇವಸ್ಥಾನದಲ್ಲಿ ಸತ್ತವನು ಮಗ. ಆವತ್ ಸತ್ತಿದ್ದಕ್ಕೆ ಇವತ್ ತಳ್ತಾ ಇದ್ದಾನೆ. ಅವನಿಂದ ಅವ್ರ ಅಪ್ಪನ ಬಿಟ್ಟಿರೋಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಪಾಪ ಅಪ್ಪನ ಮಗನ ದೂರ ಮಾಡಿದ ಪಾಪ ನಮಗ್ ಬೇಡ. ಸುಮ್ನೆ ಅವ್ರ ಅಪ್ಪನ ಹತ್ರನೇ ಅವನು ಸೇರಿಸ್ಬಿಡು. ಅವನ ಕಡೆ ಹಿಡಿರೋ.
ನಾನ್ ನನ್ ಕಣ್ಣಾರೆ ನೋಡ್ದೆ. ಇದನ್ನ ನೀವು ಕೋರ್ಟ್ಗೆ ಬಂದ್ ಹೇಳಕ್ಕಾಗತ್ತಾ? ಯಾವ ಕೋರ್ಟಲ್ಲಿ ಹೇಳ್ಬೇಕು ಹೇಳಿ? ಸುಪ್ರೀಂ ಕೋರ್ಟಲ್ಲಿ ಹೇಳ್ಬೇಕಾ? ಹೇಳ್ತೀನಿ. ಸರಿ ಸರಿ, ಇವಾಗ ಒಂದು ಕಂಪ್ಲೇಂಟ್ ಬರ್ಕೊಟ್ಟೋಗಿ, ವಿಚಾರಣೆ ಬಂದಾಗ ಹೇಳಿ ಕಳಿಸ್ತೀವಿ. ಅವಾಗ ಬಂದು ಕೋರ್ಟಲ್ಲಿ ಹೇಳಿ. ಇದಕ್ಕೆ ಹೋಗಿ ಓಂ ಬರಿತಾ ಇದ್ದೀನಿ. ಇದು ಬಿಗ್ನಿಂಗ್ ಅಲ್ಲ, ಎಂಡ್. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿಯಲ್ಲಪ್ಪ, ಇನ್ಮೇಲೆ ನಮ್ಗೆ ಯಾರಿದ್ದಾರೆ? ಕವರ್ ಮಾತ್ರ ಅಲ್ಲ, ನನ್ನ ಒಂದು ತಿಂಗಳ ಸಂಬಳ. ನಾನು ಮಾತ್ರ ಅಲ್ಲ, ಮಿಕ್ಕಿದೆಲ್ಲ ಸ್ಟಾಫ್ ಮೆಂಬರ್ಸು ತಮ್ಮ ಒಂದು ತಿಂಗಳ ಸಂಬಳನ ಡೊನೇಟ್ ಮಾಡ್ತೀವಿ ಅಂತ ನಮ್ಮಲ್ಲಿ ನಾವು ಡಿಸೈಡ್ ಮಾಡಿದ್ದೀವಿ. ಇದರಲ್ಲಿ ಒಟ್ಟು 110,000 ಇದೆ ಅಮ್ಮ. ಇದನ್ನ ಇಟ್ಕೊಂಡು ಮೊದಲು ಸಿಸ್ಟರ್ ಮ್ಯಾರೇಜ್ ಮಾಡಿ. ನಾವು ಹೋಗಿದ್ದು ಬರ್ತೀವಮ್ಮ. ಮಗ ಹೋದ ಅಂತ ಯೋಚಿಸ್ಬೇಡಿ ಅಮ್ಮ, ಇನ್ಮೇಲೆ ನಾವೆಲ್ಲರೂ ನಿಮ್ಮ ಮಕ್ಕಳೇ. ಧೈರ್ಯವಾಗಿರಿ.